ಇದನ್ನು ಸ್ಮರಿಸಿಕೊಳ್ಳಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ನಿನ್ನೆ ದಿವಸ ಬಹಳ ಸುಸೂತ್ರವಾಗಿ ನಡೆದಿದೆ. ಇದಕ್ಕೆ ಬಹುಶಃ ಕಾರಣಕರ್ತರಾದಂತಹ ನಮ್ಮ ಜಿಲ್ಲಾಡಳಿತ ಹಾಗೆ ನಮ್ಮ ಪಕ್ಷದ ನಾಯಕರು ಹಾಗೆ ಕಾರ್ಯಕರ್ತರು ಹಾಗೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಹಾಗೆಯೇ ಈ ಒಂದು ಇದರಲ್ಲಿ ನಮಗೆ ಭಾಳಷ್ಟು ಒಳ್ಳೆ ರೀತಿಯಿಂದ ನಡೀಬೇಕಂದರೆ ಪತ್ರಿಕೋದ್ಯಮದವರ ಸಹಕಾರ ಕೂಡ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ತಾವು ಈ ಚುನಾವಣೆ ಘೋಷಣೆ ಆಗಿದ್ದರಿಂದಲೂ ಕೂಡ ಬಹಳ ಒಂದು ಸಂಯಮದಿಂದ ಒಳ್ಳೆಯ ವಿಚಾರಗಳನ್ನು ಜನರ ಮುಂದೆ ಇಡ್ತಾ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆದ್ದರಿಂದ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರನ್ನು ಕೂಡ ಹಾಗೆಯೇ ಎಲ್ಲ ಸಮುದಾಯದ ನಾಯಕರು ಹಾಗೆಯೇ ಎಲ್ಲ ಸಮುದಾಯದವರು ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳು ಎಲ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಹಾಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಅದರೊಟ್ಟಿಗೆ ನಾವು ನೋಡಿದೆವು ಚುನಾವಣೆ, ಈ ಬಾರಿಯ ಚುನಾವಣೆ ಯಾವ ರೀತಿ ನಡೆಯಿತು. ಬಹುಶಃ ನನಗೊಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನು ಕೊಟ್ಟಿತ್ತು. ಈ ಅವಕಾಶದೊಂದಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಜಿಲ್ಲಾ ನಾಯಕರುಗಳು ಆಗಿರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರು ಏನು ಒಂದು ಕುಟುಂಬದಾಗೆ ಈ ಚುನಾವಣೆಯನ್ನು ನಾವು ಎದುರಿಸಿರುವಂಥದ್ದು. ಎಲ್ಲರೂ ನನ್ನೊಟ್ಟಿಗೆ ಒಂದು ಕುಟುಂಬದವರಾಗಿ ನಿಂತಿದ್ದರು. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನನ್ನ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಸಚಿವರಾದಂತಹ ರಮಣಪ್ಪ ಸರಿದ್ದರು. ಹಾಗೆಯೇ ಇನ್ನೊಬ್ಬರು ನನಗೆ ಮೊದಲಿಂದಲೂ ನನ್ನೊಟ್ಟಿಗೆ ನನಗೆ ಸಹಕಾರ ಮಾಡ್ತಿದ್ದರು, ನಮ್ಮ ಮಾಜಿ ಸಚಿವರು ಹಿರಿಯರಾಗಿರುವಂತಹ ಅಭಯಚಂದ್ರ ಜೈನ್ ಸರಿದ್ದರು, ಮಂಜುನಾಥ್ ಭಂಡಾರಿ ಅವರಿದ್ದರು, ಡಿ ಸಿ ಸಿ ಅಧ್ಯಕ್ಷರಂತಹ ಹರೀಶ್ ಕುಮಾರ್ ಅವರು, ಹಾಗೆಯೇ ನಮ್ಮ ಎಲ್ಲ ನಮ್ಮ ಮಾಜಿ ಮೇಯರಾದಂತಹ ಶಶಿಧರ್ ಹೆಗ್ಡೆ, ಮಾಬಲ್ ಮಾರ್ಲ ಅವರು, ಭಾಸ್ಕರ್ ಮೊಯ್ಲಿ ಅವರು, ಪ್ರತಿಯೊಬ್ಬರು ಕೂಡ ಅವರು ಇವರಂತ ಹೆಸರು ಹೇಳಲಿಕ್ಕೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಕುಟುಂಬದವರಂತೆ ನನ್ನೊಂದಿಗೆ ಸಹಕರಿಸಿ ಒಂದು ಯಶಸ್ವಿಯಾಗಿ ಒಂದು ಚುನಾವಣೆಯನ್ನು ಎದುರಿಸುವಂತೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿ ಈ ಜಿಲ್ಲೆಯ ಮತದಾರರಿಗೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು, ಮತದಾರರನ್ನು ಮನವೊಲಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನು ಮೊದಲೇ ಒಂದು ಮೆಸೇಜನ್ನು ಕೊಟ್ಟಿದ್ದು ಈ ಚುನಾವಣೆಯಲ್ಲಿ, ಈ ಚುನಾವಣೆ ಎಂದಿನ ಚುನಾವಣೆಗಳಂತೆ ಆಗಬಾರ್ದು, ವಿರೋಧ ಪಕ್ಷದವರು ಯಾವಾಗಲೂ ಚುನಾವಣೆಯನ್ನು ಒಂದು ಬೇರೆ ದ್ವೇಷದ ರೀತಿಯಿಂದ ಎದುರಿಸ್ತಿರುವಂಥದ್ದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಈ ಕೆಲಸ ಯಾವತ್ತೂ ಮಾಡಲಿಲ್ಲ. ಈ ಬಾರಿ ವಿಶೇಷವಾಗಿ ನಾವು ಚುನಾವಣೆಯನ್ನು ಈ ಪ್ರಜಾಪ್ರಭುತ್ವದ ಹಬ್ಬದ ಹಾಗೆ ನಾವು ಸಂಭ್ರಮಿಸಬೇಕು, ನಿಜ ವಿಚಾರಗಳನ್ನು ಏನಿದೆ ಅದನ್ನು ಜನರ ಮುಂದಿಡುವಂಥ ಪ್ರಯತ್ನ ಮಾಡಬೇಕೆನ್ನುವಂಥ ಒಂದು ಕರೆಯನ್ನು ಮೊದಲಿಂದಲೂ ನಾವು ಕೊಡ್ತಾ ಇದ್ದು, ಈ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಈ ಒಂದು ಕಾಂಗ್ರೆಸ್ ಪಕ್ಷದ ಏನು ಸಾಧನಗಳಿದೆ, ಅಭಿವೃದ್ಧಿ ಯೋಜನೆಗಳೇನಿದೆ, ಮುಂದೆ ಮಾಡಲಿಕ್ಕೇನಿದೆ, ಇದನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯನ್ನು ಮನೆ ಮನೆ ಮುಟ್ಟುವಂಥ ಕೆಲಸ ಮಾಡಿದರೆ ಅದರೊಟ್ಟಿಗೆ ಒಂದು ಪ್ರೀತಿಯನ್ನು ಹಂಚುವ ಒಂದು ಕೆಲಸವನ್ನು ಈ ಚುನಾವಣೆ ಮುಖಾಂತರ ಮಾಡಿದ್ದು ಬಹುಶಃ ಇದು ಬಹಳ ಫಲಪ್ರದವಾಗಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿದೆ. ನಿನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಅಷ್ಟೇ, 7 ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಕೂಡ ನಾನು ಸಂದರ್ಶಿಸಿದ್ದೇನೆ, ಹೋಗಿದ್ದೇನೆ. ಜನರುಗಳ ಒಂದು ಉತ್ಸಾಹ, ಅವರಲ್ಲಿ ಅವರೊಂದು ತೋರಿಸ್ತಿರುವಂಥ ಸ್ಪಂದನೆಗಳನ್ನು ಎಲ್ಲ ನೋಡಿದೆವು, ಬಹಳಷ್ಟು ಸಂತೋಷ ಆಗುತ್ತೆ. ಈ ಚುನಾವಣೆಯನ್ನು ನಾನು ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ತುಳುನಾಡು ಗೆದ್ದಿದೆ ಅನ್ನುವಂಥ ಭಾವನೆ ನನಗೆ ಬಂದಿದೆ, ಒಟ್ಟು ಟೋಟಲ್ ಅಟ್ಮಾಸ್ಫಿಯರನ್ನು ನೋಡಬೇಕಾದ್ರೆ. ಅದರಿಂದ ನಮ್ಮ ಜಿಲ್ಲೆಗೆ ನಾವು ಬಯಸಿದ್ದು ಇದನ್ನೇ, ಇದು ಆಗಿದೆ, ಸಂತೋಷ ಇದೆ ಇದಕ್ಕೆ. ಅದು ಆ ಕಾರಣಕ್ಕಾಗಿ ನಾವು ಯಾವುದೇ ರೀತಿಯ ವಿರೋಧ ಪಕ್ಷದವರು ಒಂದು ಚಿಕ್ಕ ಪುಟ್ಟ ಅಪಪ್ರಚಾರಗಳನ್ನು ಮಾಡ್ತಾ ಹೋದರು, ಬಹುಶಃ ಇದು ಕೂಡ ಇಲ್ಲ ಯಾವಾಗಲೂ ಆಗಬಾರ್ದು ಅನ್ನೋದು ಮುಂದಿನ ದಿವಸಗಳಲ್ಲಿ ನನ್ನ ಭಾವನೆ. ಯಾವುದೇ ಪಕ್ಷದವರಿರಲಿ, ಕಾಂಗ್ರೆಸ್ ಪಕ್ಷದವರಿರಲಿ, ಬಿ ಜೆ ಪಿಯವರಾಗಿರಲಿ ಅಥವಾ ಇನ್ನೊಂದು ಪಕ್ಷದವರು, ಒಂದು ಚುನಾವಣೆಯನ್ನು ನಾವು ಎದುರಿಸಬೇಕಾದ್ರೆ ಏನು ನಮ್ಮ ನಿಜವಾದ ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ಯಾವ ಪಕ್ಷ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದೆ, ಅಭಿವೃದ್ಧಿ ವಿಚಾರಗಳನ್ನು ನಾವು ಇಟ್ಕೊಂಡು ಹೋಗಬೇಕೇ ವಿನಃ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು, ಇದನ್ನು ಮಾಡಿದರೆ ಯಾವತ್ತೂ ಕೂಡ ಜನಗಳಿಗೆ ಸರಿಯಾದ ಮೆಸೇಜ್ ಸಿಗುವುದಿಲ್ಲ ಅನ್ನುವಂಥದ್ದು. ಇವತ್ತು ಕೂಡ ಒಂದು ಕಡೆಗಳಿಗೆ ಬಹಳಷ್ಟು ಪ್ರಯತ್ನ ಪಟ್ಟರು, ಆದರೆ ಇದು ಆಗಲಿಲ್ಲ. ನಿನ್ನೆ ಚುನಾವಣೆ ಸಮಯದಲ್ಲಿ ಅಲ್ಲಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಚಿಕ್ಕ ಪುಟ್ಟ ಒಂದು ಹತಾಶೆಯ ಮನೋಭಾವನೆ ನಮಗೆ ಕಂಡು ಬಂತು. ಆವಾಗಲೂ ಕೂಡ ನಾನು ಪತ್ರಿಕೋದ್ಯಮ ನನಗೆ ಸಿಕ್ಕಿದಾಗ ನಾನು ಅವ್ರ ಹತ್ರ ವಿನಂತಿಸಿಕೊಂಡದ್ದು ಇಷ್ಟೇ, ಯಾವೇ ಪಕ್ಷದವರಾಗಿರಲಿ ನಮ್ಮಲ್ಲಿ ಸಂಯಮ, ತಾಳ್ಮೆ, ವಿನಯ ಇರಲಿ, ಯಾವುದಕ್ಕೂ ದುಡುಕುದು ಬೇಡ. ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ.
ಇವತ್ತು ಕಾರ್ಯಕರ್ತರು ಒಬ್ಬರ ಇನ್ನೊಬ್ಬರ ಹತ್ರ ದ್ವೇಷದಿಂದ ಮಾತನಾಡ್ಲಿಕ್ಕೆ ಹೋಗಿ ನಾಳೆ ಏನಾದರೂ ಆದರೆ, ನಾಳೆ ಕೋರ್ಟ್ ಕೇಸುಗಳು ಅಥವಾ ಪಿಡ್ ತಿನ್ನೋದು ಏನಾದರೂ ಆದರೆ ಅದನ್ನು ಅನುಭವಿಸಬೇಕಾದವರು ಅವರ ಕುಟುಂಬದವರು ಇರ್ತಾರೆ, ಅವರನ್ನು ಅವಲಂಬಿಸಿಕೊಂಡಿರುವ ಕುಟುಂಬದವರು ಇರ್ತಾರೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕನ್ನುವಂಥದ್ದು. ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಒಂದು ಇದಕ್ಕೆ ನಾವು ಅದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋಂಥ ಈ ಒಂದು ಇದರಲ್ಲಿ ಸಾಧಾರಣ ಮಟ್ಟಿಗೆ ಈ ಬಾರಿ ಸ್ವಲ್ಪ ಯಶಸ್ವಿ ಆಗಿದೆ ಅನ್ನುವಂಥ ಭಾವನೆ ನನಗಿದೆ. ವಿಶೇಷವಾಗಿ ನನಗೆ ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.